ಮದುವೆ ಮನೆ ಈಗ ಮಸಣದ ಮನೆ ಆಗಿದೆ ಸಡಗರದ ಅಂಗಳದಲ್ಲಿ ಸ್ಮಶಾನ ಮೌನ ಬಂದವರೆಲ್ಲ ಭಾರ್ಗವಿಗೆ ಸಮಾಧಾನ ಮಾಡ್ತಿದ್ದಾರೆ ಚಿಕ್ಕಪ್ಪ ಮತ್ತೆ ಪಲ್ಲವಿ ಊರಿಗೆ ಬಾ ಅಂತ ಬಲವಂತ ಮಾಡ್ತಿದ್ದಾರೆ ಇದೆಲ್ಲದರ ನಡುವೆ ಭಾರ್ಗವಿ ಏನು ನಿರ್ಧಾರ ಮಾಡ್ತಾಳೆ ಮನೆಯವರನ್ನೆಲ್ಲ ಬಿಟ್ಟು ಸಾವಿನ ಸೂಚನೆ ಕೊಟ್ಟು ಮನೆ ಬಿಟ್ಟು ಹೋದಂತ ಗಾಯತ್ರಿ ಮದುವೆ ಆದಮೇಲೆ ಈಗ ಹೇಗಿದ್ದಾಳೆ ಇದನ್ನೆಲ್ಲ ನೋಡಿ ಇಂದಿನ ಸಂಚಿಕೆಯಲ್ಲಿ ನನಗೆ ಹೇಳಿದ ಪಾಠ ನೀನೆ ಮರ್ತೋದಿ ಅಕ್ಕ ಅಥವಾ ನೆನಪಿದ್ದು ಆತ್ಮಹತ್ಯೆ ಮಾಡ್ಕೊಂಡ್ಯಾ ನೀನ್ ರೈಟ್ ಅಕ್ಕ ನೀನು ಸತ್ತೋದೆ ಅಪ್ಪ ಅಮ್ಮ ಕೂಡ ಬದುಕಲಿಲ್ಲ ಈ ಟೈಮಲ್ಲಿ ಸಮಾಧಾನ ಮಾಡೋದು ಅವಿವೇಕ್ತನ ಅಂತ ನನಗೂ ಗೊತ್ತು ಅತ್ಬಿಡಮ್ಮ ಹೊಟ್ಟೆಲಿರೋ ನೋವು ಕಣ್ಣೀರಾಗಿ ಹೊರಬಂದರೆ ಮನಸ್ಸು ಹಗುರವಾಗುತ್ತೆ ಅತ್ಬಿಡಮ್ಮ ಸಮಾಧಾನ ಆದಮೇಲೆ ಹೊರಡು ಎಲ್ಲಿಗೆ ನಮ್ಮ ಜೊತೆ ಬೆಂಗಳೂರಿಗೆ ಅಕ್ಕ ಅಲ್ಲಿಗೆ ಬಂದು ನಾನೇನು ಮಾಡಲಿ ಇಲ್ಲಿದ್ರೂ ಏನು ಮಾಡ್ತೀಯ ಅಕ್ಕ ಇಲ್ಲ ನಾನು ಬರೋಕ್ಕಾಗಲ್ಲ ನೋಡಮ್ಮ ಚಿಕ್ಕಪ್ಪ ಅಂತ ಕರ್ತವ್ಯದಿಂದ ಕೇಳ್ತಾ ಇಲ್ಲ ಒಬ್ಬ ತಂದೆ ಆಗಿ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ನನ್ನ ಜೊತೆ ಬಾ ನೀನು ನಮ್ಮ ಅಣ್ಣನ ಮಗಳೇ ಆಗಿದ್ರು ಇವತ್ತಿಂದ ನಾನು ನಿಮ್ಮ ತಂದೆ ಸ್ಥಾನದಲ್ಲಿರ್ತೇನೆ ನನಗೆ ಪಲ್ಲವಿ ಹಾಗೋ ನೀನು ಹಾಗೆ ನನ್ನ ಮಗಳು ಹೌದು ಅಕ್ಕ ನಾವೆಲ್ಲರೂ ಇದ್ದಾಗ ನೀ ಇಲ್ಲೊಬ್ಳೆ ಇರೋದು ಚೆನ್ನಾಗಿರಲ್ಲ ಪ್ಲೀಸ್ ಅಕ್ಕ ಬಾ ಅಕ್ಕ ಪ್ಲೀಸ್ ಅಕ್ಕ ಏನೇ ಪೂರ್ಣಿಮಾ ಅಮ್ಮರೇ ನಿನ್ ಗಂಡ ಕುಡಿಯೋದನ್ ಬಿಟ್ಬಿಟ್ಟು ಟೈಮಗ್ ಸರಿಯಾಗಿ ಮನೆಗೆ ಬರ್ತಿದ್ದಾನ ಬರ್ತಾನ ಮರೇ ನಿಜ ಹೇಳು ಇಲ್ಲ ಅಂದ್ರೆ ನಿನ್ನನ್ನು ಅವನ್ನು ಸೇರಿಸಿ ಸಾಯಿಸ್ಬಿಡ್ತೀನಿ ಇಲ್ಲ ಮರೇ ನಿಜಾಗ್ಲೂ ಬರ್ತಾನೆ ಭುವನೇಶ್ವರಿ ಬಂದ್ರ ಮನೆ ಮಟ್ಟ ಹೆಂಡತಿ ಜವಾಬ್ದಾರಿ ಏನು ಬೇಡವಾ ನಿಮ್ಗೆ ನೀವಿಲ್ದೆ ಹೋದ್ರೆ ಊರಲ್ಲಿರೋರು ಯಾರು ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಹುಡ್ಕೊಂಡೋದ್ರಲ್ಲ ನಾಲ್ಕು ದಿನ ಆಯ್ತು ಕನಿಷ್ಠ ಪಕ್ಷ ಒಂದ್ ಫೋನ್ ಮಾಡೋ ಜ್ಞಾನ ಇರ್ಲಿಲ್ವಾ ನಿಮ್ಗೆ ಅದೆಲ್ಲ ಭುವನ ಅದೇನಾಯ್ತು ಅಂದ್ರೆ ಹೋಗ್ಲಿ ಬಿಡಿ ಈಗ್ಲಾದ್ರೂ ಬಂದ್ರಲ್ಲ ನಿಮ್ ಅಣ್ಣನ್ಗೆ ಮೊಮ್ಮಗ ಹುಟ್ಟಿದ ಮೇಲೆ ಒಟ್ಟಿಗೆ ನಾಮಕರಣ ಮಾಡಿ ಎಲೆ ಎತ್ತಿ ಬರ್ತೀರೇನೋ ಅನ್ಕೊಂಡಿದ್ದೆ ಹೋಗ್ಲಿ ಒಳಗಾದ್ರೂ ಬರಕ್ ಬಿಡ್ತೀಯ ನೀನು ನನ್ನೇನ್ ಗಯ್ಯಾಳಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ಯಾಕಂಗ್ ಮಾತಾಡ್ತಿದ್ದೀರಾ ಯುಳ್ಯಾಕಿಲ್ ಬಂದು ಹೇಗಿದ್ದೀರ ಚಿಕ್ಕಮ್ಮ ಚೆನ್ನಾಗಿ ಇದ್ದೀನಮ್ಮ
ಇಲ್ಲಿವರೆಗೂ. ಏನಮ್ಮ, ಅಕ್ಕನ ಅತ್ತೆ ಮನೆಗೆ ಬಿಟ್ಬಿಟ್ಟು ನೀನ್ ನಿಮ್ ಚಿಕ್ಕಪ್ಪನ ಮನೆಗೆ ಬಂದ್ಬಿಟ್ಟ್ಯಾ? ಇಷ್ಟಕ್ಕೂ ಅವಳು ಹೊರಟೋಗ್ಬಿಟ್ಲಾ? ಹೋಗ್ಬಿಟ್ಲು. ಅವಳಿದ್ರೇನಾಗ್ಬೇಕು, ಹೋದ್ರೇನಾಗ್ಬೇಕು? ಏತಕ್ಕೆ ಅಷ್ಟು ನಿಷ್ಠುರವಾಗಿ ಮಾತಾಡ್ತೀಯ? ಹೌದ್ ಬಿಡಿ, ನೇರವಾಗಿ ಮಾತಾಡಿದ್ರೆ ಹಾಗೆ ಅನ್ಸುತ್ತೆ. ನೇರವಾಗಿ ಮಾತಾಡೋದಕ್ಕು ನಿಷ್ಠುರವಾಗಿ ಮಾತಾಡೋದಕ್ಕು ವ್ಯತ್ಯಾಸ ಇದೆ. ಪಲ್ಲವಿ, ಭಾರ್ಗವಿ ಅಕ್ಕನ್ನ ಒಳ ಕರ್ಕೊಂಡು ಹೋಗು. ಬಾಕ ಅಕ್ಕ, ಇದೇ ನಿನ್ ರೂಮು. ಹೇಳಿ, ಕೇಳ್ತಿದ್ದೀನಲ್ಲ, ಏನಕ್ಕೊಳ್ಳ ಕರ್ಕೊಂಡು ಬಂದಿದ್ದೀರಾ? ನೀವು ನಡೆದಿರೋದನ್ನೆಲ್ಲ ಮರ್ತು ಹೋಗಿ ಸಂಬಂಧಗಳನ್ನ ಸೇರಿಸ್ಕೊಂಡಿದ್ದೀರೇನೋ. ನನಗೆ ಮಾತ್ರ ನಡೆದಿರೋ ಅವಮಾನ ನೆನಪಾದಾಗ್ಲೆಲ್ಲ ದ್ವೇಷದಿಂದ ಮುರ್ದೋಗುತ್ತೆ. ಬೇಜಾರಾಗ್ತಿದ್ಯಾ ಅಕ್ಕ? ನಡೆದಿರೋದ್ರ ಮುಂದೆ ನಡೀತಾ ಇರೋದು ತುಂಬ ಚಿಕ್ಕ ವಿಷಯ ಪಲ್ಲವಿ. ಅಮ್ಮ ಯಾವಾಗ್ಲೂ ಹೀಗೆ ಹಾಗೆ ಮಾತಾಡೋದು. ನೀನು ಹೊಸಬ್ಳು, ಅದಕ್ಕೆ ನಿನಗೆ ಬೇಜಾರಾಗ್ತಿದೆ. ನಮಗೆ ಅಭ್ಯಾಸ ಆಗೋಗಿದೆ. ಅಷ್ಟಕ್ಕೂ ಅಮ್ಮನ ಮಾತನ್ನ ಸೀರಿಯಸ್ ಆಗಿ ತಗೊಂಡ್ರೆ ನಾನು ಅಪ್ಪ ಯಾವಾಗಲೋ ಮನೆ ಬಿಟ್ಟು ಹೋಗ್ತಿದ್ವಿ. ಈ ಮನೇಲಿ ಇರಬೇಕು ಅಂದರೆ ಅವಾಗವಾಗ ಹೀಗೆ ಗಟ್ಟಿಯಾಗಿ ಕಿವಿ ಮುಚ್ಕೋಬೇಕು. ಸರಿ ಅಕ್ಕ, ಬೇಗ ಹೋಗಿ ಫ್ರೆಶ್ ಆಗಿ ಬಾ. ಹೋಗಕ್ಕ ಈಗ ಹೇಳು, ನಾನು ಮಾಡಿದ ತಪ್ಪ? ನೀವೇನಾದರೂ ಹೇಳಿ. ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನನ್ಗೊಂಚೂರು ಇಷ್ಟ ಇಲ್ಲ. ಅವಳು ಎಂತ ದರಿದ್ರು ಜಾತಕ ಅಂದ್ರೆ ಅದಕ್ಕೆ ಅವಳು ಅನಾಥವಾಗಿರೋದು. ಅಂತವಳನ್ನ ಮನೆ ಕರ್ಕೊಂಡ್ ಬರೋದು ಮೂರ್ಖತನ. ಹೇಳಿದ್ನಲ್ಲ ಭುವನ, ಈ ತರ ಸ್ಥಿತಿಲಿ ಅವಳು ನಾವು ನೋಡ್ಕೊಳ್ದೆ ಇದ್ರೆ ಅವಳು ಎಲ್ಲಿ ಹೋಗ್ತಾಳೆ, ಏನ್ ಮಾಡ್ತಾಳೆ? ಅವಳು ಎಲ್ಲಿ ಹೋದ್ರೆ ನಂಗೇನು, ಏನಾದ್ರೆ ನನ್ಗೇನು? ನಾವ್ ಇಲ್ದೆ ಹೋಗಿದ್ರೆ ಅವಳು ಅವ್ರ ಅಪ್ಪ ಅಮ್ಮನ ತರ ವಿಷ ಕುಡಿದು ಸಾಯ್ತಿದ್ಲು. ಒಟ್ಟಾರೆ ಎಲ್ಲಾ ಪೀಡೆಗಳು ತಲುಪ್ತಿದ್ವು. ನಿಂದು ಮನಸ್ಸು ಅಥವಾ ಬಂಡೆನೋ? ಇದನ್ನೆಲ್ಲ ಕೇಳಿದ್ಮೇಲೂ ನಿಮ್ ಮನಸ್ಸು ಕರಗ್ಲಿಲ್ವಾ? ಕರಗಲ್ಲ, ಯಾಕೆ ಕರಗ್ಬೇಕು? ನನ್ನ ಉಸಿರು ತಟ್ಟೆ ಇರುತ್ತಾ? ಸರ್ವನಾಶ ಆಗ್ಲಿ ಅಂತ ಬಯಸ್ದೆ ಹಾಗೇ ಆಯ್ತು. ಆ ಶುಭವಾರ್ತೆನ ಕಿವಿ ತುಂಬ ಕೇಳಿ ಆನಂದ ಪಡೋಣ ಅನ್ಕೊಂಡ್ರೆ ಆ ದರಿದ್ರನ ನನ್ನ ಹತ್ರನೇ ಕರ್ಕೊಂಡು ಬಂದು ಎಲ್ಲ ಹಾಳು ಮಾಡಿದ್ರಿ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಅವಳು ಮಾತ್ರ ನನ್ನ ಮನೇಲಿರೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಭುವನ, ಸಾಕು. ನಿನಗಿಷ್ಟ ಇರಲಿ ಬಿಡ್ಲಿ, ಭಾರ್ಗವಿ ಮಾತ್ರ ಈ ಮನೇಲೇ ಇರ್ತಾನೆ. ಗಾಯತ್ರಿ, ನಿಮ್ಮ ಮನೆಯವ್ರು ನೆನಪಾಗ್ತಿದ್ದಾರಾ? ಹೇಗೆ ಮರ್ತೋಗ್ಲಿ ಜೀವನ್, ಇಷ್ಟು ವರ್ಷದಲ್ಲಿ ಅವ್ರನ್ನ ಬಿಟ್ಟು ಒಂದು ಕ್ಷಣನೂ ಇರಲಿಲ್ಲ. ಈಗ ಅವರು ಹೇಗಿದ್ದಾರೋ ಏನೋ. ನನ್ನ ಮದುವೆ ಬಗ್ಗೆ ಎಷ್ಟು ಕನಸು ಕಂಡಿದ್ರು, ಆದರೆ ಕೊನೆ ನಿಮಿಷದಲ್ಲಿ ನಾನು ಅವ್ರ ಕನಸನ್ನೆಲ್ಲ ಮಣ್ಣು ಪಾಲು ಮಾಡಿ ಬಂದ್ಬಿಟ್ಟೆ. ಗಾಯತ್ರಿ ರಿಲ್ಯಾಕ್ಸ್, ಈಗ್ಲಿಂದ ಈಗಲೇ ಎಲ್ಲ ಮರ್ತ್ಬಿಡು ಅಂತ ನಾನೇನು ಹೇಳ್ತಿಲ್ಲ. ಅದೆಷ್ಟು ಕಷ್ಟ ಅಂತ ನನಗೂ ಗೊತ್ತು. ಟೇಕ್ ಯುವರ್ ಓನ್ ಟೈಮ್. ಇಲ್ಲ ಜೀವನ್, ಅಲ್ಲಿನ ಪರಿಸ್ಥಿತಿ ನಿನಗೆ ಗೊತ್ತಾದರೆ
ನಿನಗೆ ಗೊತ್ತಿಲ್ಲ ನಾನು ಅಲ್ಲಿ ಏನು ಮಾಡಿ ಬಂದಿದ್ದೀನಿ ಅಂತ. ಬೇಡ, ಏನು ಹೇಳಬೇಡ. ಅಲ್ಲಿ ಯಾವುದೇ ಸಿಚುವೇಶನ್ ಇದ್ರೂ ಕಾಲ ಜೊತೆಲಿ ಚೇಂಜ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿನ್ನ ಮನಸ್ಸು ತಿಳಿಯಾದಾಗಲೇ ನಾವಿಬ್ರು ಗಂಡ ಹೆಂಡತಿ, ಅಲ್ಲಿವರೆಗೂ ಸ್ನೇಹಿತರು, ಓಕೆನಾ? ನೋಡು ಗಾಯತ್ರಿ, ತಪ್ಪೋ ಸರಿನೋ ನಾವೀಗಾಗಲೇ ಒಂದು ಡಿಸಿಷನ್ ತೊಗೊಂಡಾಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ ದುಃಖ ಪಡೋದ್ರಲ್ಲಿ ಪ್ರಯೋಜನ ಇಲ್ಲ. ಆದರೆ ಒಂದು ವಿಷಯ, ನಾನು ನಿಮ್ಮ ಅಪ್ಪ ಅಮ್ಮನ ಥರ ನೋಡ್ಕೊಳಕ್ಕೆ ಆಗದೇ ಇರ್ಬೋದು, ಆದರೆ ಅವ್ರಿಗಿಂತ ಚೆನ್ನಾಗಿ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಆದಷ್ಟು ಬೇಗ ನಾವು ಇದನ್ನೆಲ್ಲ ಮರೆತು ಒಂದು ಹೊಸ ಜೀವನ ಪ್ರಾರಂಭ ಮಾಡ್ತೀವಿ ಅನ್ನೋ ಭರವಸೆ ನನಗಿದೆ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ಲಿ, ನಿನ್ ಬಗ್ಗೆ ಕನ್ಸ್ ಕಾಣ್ತಾ ಇದ್ದೀನಿ. ಹೌದು, ಈ ಟೈಮ್ ಅಲ್ಲಿ ಏನ್ ಫೋನ್ ಮಾಡಿದ್ಯಾ? ನಿನಗೆ ಫಸ್ಟ್ ನೈಟ್ ಕೂಡ ಬೆಸ್ಟ್ ವಿಶಸ್ ಮಾಡ್ಬೇಕಂತಾನ? ಯಾರಿಗ್ ಫಸ್ಟ್ ನೈಟ್? ನನಗ್ ಮಾತ್ರ ಅಲ್ಲ, ನಾನು ಬರ್ತಾ ಇದ್ದೀನಿ. ನಿನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಲಕ್ಷ್ಯವಾಗಿ ಚೇಂಜ್ ಮಾಡಿದ್ರೆ ಅದು ನಿಜ ಆಗತ್ತೆ, ನಿಜಾನ ಅಲಕ್ಷ್ಯ ಮಾಡಿದ್ರೆ ಅದು ಕನಸಾಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ಕನಸು ಕಾಣೋದು ತಪ್ಪಲ್ಲ, ಆದರೆ ಕನಸಿನ ಜೊತೆ ಜೀವನ ಮಾಡೋದು ಮಾತ್ರ ತಪ್ಪು. ಭಾರ್ಗವಿ, ಈ ಪ್ರಪಂಚದಲ್ಲಿ ಬುದ್ಧಿವಂತರು ಕೂಡ ಒಂದೊಂದು ಸಲ ಸೋಲ್ತಾರೆ, ಆದರೆ ಕಷ್ಟಪಡೋರು ಯಾವತ್ತೂ ಸೋಲಲ್ಲ. ಭಾರ್ಗವಿ, ನನಗೆ ಗೊತ್ತಮ್ಮ, ಕಿವಿಗೆ ಬಿದ್ದಿರೋ ಮಾತನ್ನು ಮನಸ್ಸಿಗೆ ತಾಗದೇ ಇರೋ ಹಾಗೆ ಮಾಡೋದು, ಕಣ್ಣಿಂದ ಬರೋ ನೀರನ್ನ ಕಣ್ರೆಪ್ಪೆಲ್ಲಿ ಬಚ್ಚಿಟ್ಕೊಳ್ಳೋದು ತುಂಬ ಕಷ್ಟ. ನನ್ನ ಕ್ಷಮಿಸಮ್ಮ, ನಿನಗೆ ಮಾತು ಕೊಟ್ಟ ಹಾಗೆ ನಿಮ್ಮಪ್ಪನ ಸ್ಥಾನ ತುಂಬೋದಕ್ಕೆ ನಾನಿರಬಹುದು, ಆದರೆ ನಿಮ್ಮಮ್ಮನ ಸ್ಥಾನ ತುಂಬೋದಕ್ಕೆ ನಿಮ್ಮ ಚಿಕ್ಕಮ್ಮನಿಂದ ಆಗಲ್ಲಮ್ಮ. ಚಿಕ್ಕಮ್ಮ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಚಿಕ್ಕಪ್ಪ, ನಾನು ಇಷ್ಟು ದುರಾದೃಷ್ಟವಂತೆ ಆಗಿಲ್ದಿದ್ರೆ ನನ್ನವ್ರನ್ನೆಲ್ಲರನ್ನೂ ಒಂದೇ ದಿನದಲ್ಲಿ ದೂರ ಯಾಕೆ ಮಾಡ್ಕೊಳ್ತಿದ್ದೆ? ಇನ್ಯಾವತ್ತೂ ಆ ಥರ ಮಾತಾಡಬೇಡಮ್ಮ. ನೀನು ನಾನು ಒಂದೇ ಸಲ ರಕ್ತ ಹಂಚ್ಕೊಂಡು ಹುಟ್ಟೋರನ್ನ ಕಳ್ಕೊಂಡಿದ್ದೀವಿ. ನಮ್ಮಣ್ಣನ ನೆನಪಾಗಿ ಕೊನೆದಾಗಿ ಉಳ್ಕೊಂಡಿರೋದು ನೀನು ಮಾತ್ರ. ಒಂದು ವಿಷಯ, ದೂರವಾಗಿರೋರನ್ನ ಸಾಧ್ಯವಾದಷ್ಟು ಬೇಗ ಮರೆಯೋ ಪ್ರಯತ್ನ ಮಾಡಮ್ಮ, ಆಗಲೇ ಸಂತೋಷವಾಗಿರ್ಬೋದು. ಇಲ್ಲ ಚಿಕ್ಕಪ್ಪ, ನನ್ನವ್ರನ್ನ ನನಗಾಗಿರೋ ಅನ್ಯಾಯನ ನಾನು ಅಷ್ಟು ಬೇಗ ಮರೆಯೋದಿಲ್ಲ. ನಮ್ಮ ಅಕ್ಕಂಗೆ ಮೋಸ ಮಾಡಿರೋನು ಈ ಸಿಟಿಲಿ ಎಲ್ಲೋ ಇದ್ದಾನೆ, ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅಮ್ಮ ಗಾಯತ್ರಿ, ನಾಳೆಗೆ ನನ್ನ ಕರ್ತವ್ಯ ಮುಗಿದು ಹೋಗ್ತಾ ಇದೆ, ನೀನು ಕೂಡ ನಿಮ್ಮ ಅತ್ತೆ ಮನೆಯಲ್ಲಿ ಹೋದ ಮನೆ ಗೌರವ ಕಾಪಾಡು, ಈ ಕರ್ತವ್ಯ ನಿಭಾಯಿಸ್ತೀಯ ಅಲ್ವಾ? ನೀನು ನನ್ನ ಮಗಳು, ನಮ್ಮನೆ ಮಾನ ಮರ್ಯಾದೆ ಹೇಗೆ ಕಾಪಾಡಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನೀನು ಹೊರಟೋದ್ರೆ ನನ್ನ ದುಃಖನ ಸಂತೋಷನ ಯಾರ ಹತ್ರ ಹಂಚ್ಕೊಳ್ಳಿ ಅಕ್ಕ?
ಗಾಯತ್ರಿ, ನೀನು ಹೀಗಿದ್ರೆ ನಾನೇನು ತಪ್ಪು ಮಾಡ್ತೀನಿ ಅಂತ ಅನಿಸುತ್ತೆ. ಸಾರಿ ಜೀವನ್, ನನ್ನ ದುಃಖದಲ್ಲಿ ನಿನ್ನ ಖುಷಿನ ಅಳಿಸ್ತಿದ್ದೀನಿ ಅಲ್ವಾ? ಚಚ, ಹಾಗೇನಿಲ್ಲ. ಅದಕ್ಕೆ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗೋಣ ಅಂತಿದ್ದೆ. ಸಡನ್ನಾಗಿ ನಿನ್ನ ಮ್ಯಾರೇಜ್ ಫಿಕ್ಸ್ ಆಗಿದ್ದಕ್ಕೆ ಈ ನಿರ್ಣಯ ತಗೊಳ್ಳೋ ಹಾಗಾಯ್ತು. ಗೊತ್ತು, ಆದರೂ ನನಗೆ ಅನ್ನಿಸ್ತಾ ಇದೆ. ಓಕೆ ಓಕೆ ಫೈನ್, ನೀನು ಈ ಜಾಬ್ಗೆ ತಿರ್ಗಾ ಜಾಯ್ನ್ ಆದರೆ ಸಂತೋಷವಾಗಿರ್ಬೋದು. ಆಮೇಲೆ ನಾವು ಮೈಸೂರು ಶಿಫ್ಟ್ ಆಗೋಣ, ಸರಿನಾ? ನಾನು ಲೀವ್ನಲ್ಲಿ ಇಲ್ಲ, ಜಾಬ್ ರಿಸೈನ್ ಮಾಡಾಯ್ತು. ರಿಸೈನ್ ಮಾಡಿದ್ಯಾ? ಏನಕ್ಕೆ? ಜಾಬ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಜೀವನ್. ನಾನು ಯಾಕೆ ಜಾಬ್ ಮಾಡಬೇಕು? ತುಂಬ ಜನ ಕಷ್ಟಪಟ್ಟು ಪುಸ್ತಕ ಓದ್ತಾರೆ, ನಾನು ಅದಕ್ಕಿಂತ ಕಷ್ಟಪಟ್ಟು ಜೀವನ ಓದಿದ್ದೀನಿ. ಅದಕ್ಕೆ ನಾನು ಗಾಯತ್ರಿನ ಸೆಲೆಕ್ಟ್ ಮಾಡಿಕೊಂಡೆ. ಅದು ಜಾಬ್ ಮಾಡುತ್ತೆ, ನಾನು ಎಂಜಾಯ್ ಮಾಡ್ತೀನಿ. ಓಕೆ, ಜಾಬ್ ಮಾಡೋಂಥ ಅವಶ್ಯಕತೆ ಏನಿದೆ? ನೀನು ಯಾವಾಗಲೂ ಹ್ಯಾಪಿಯಾಗಿರಬೇಕು, ಅದೇ ನನ್ನ ಆಸೆ. ಇನ್ನೂ ಯಾಕೆ ಡಲ್ ಆಗಿದೆಯಾ ಗಾಯತ್ರಿ? ಸದ್ಯಕ್ಕೆ ನಿನ್ನ ಸಮಸ್ಯೆ ನಿಮ್ಮ ಅಪ್ಪ ಅಮ್ಮನ ಮಿಸ್ ಮಾಡ್ಕೋತಿದ್ಯಾ ಅಲ್ವಾ? ಲವ್ ಎಫರ್ಸಲ್ಲಿ ಇದೆಲ್ಲ ಮಾಮೂಲಿ. ದೊಡ್ಡವ್ರು ಬೇಡ ಅನ್ನೋದು, ಚಿಕ್ಕವ್ರು ಬೇಡ ಅನ್ನೋದು, 6 ತಿಂಗಳಾದ್ಮೇಲೆ ಎಲ್ಲ ಹ್ಯಾಪಿಯಾಗಿರ್ತಾರೆ. ನೀನು, ನಾನು, ನಮ್ಮ ಫ್ಯಾಮಿಲಿ ಎಲ್ಲ ಹ್ಯಾಪಿಯಾಗಿರ್ತೀವಿ. ಆ ಚಾನ್ಸ್ ಇಲ್ಲ ಜೀವನ್, ಅದಕ್ಕೆ ನಂಗೆ ಇಷ್ಟು ದುಃಖ. ಗಾಯತ್ರಿ ಕನಸಿನ ಮೊದಲನೇ ರಾತ್ರಿ ಮುಳ್ಳಾಗ್ತಿದೆ ಅಂತ ಸೂಚನೆ ಕೊಟ್ಟಿದ್ದಾನೆ ಜೀವನ್. ಅವಳಿಗೆ ಮೋಸ ಮಾಡೋದಕ್ಕೆ ಸಿದ್ಧವಾಗಿದ್ದಾನೆ. ಇನ್ನೊಂದು ಕಡೆ ತನ್ನ ಅಕ್ಕ ಅಮಾಯಕಿ ಅಂತ ತಿಳ್ಕೊಂಡಿರೋ ಭಾರ್ಗವಿ ಅವಳಿಗೆ ಮೋಸ ಮಾಡಿದವ್ರ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂತ ನಿರ್ಧರಿಸಿದ್ದಾಳೆ. ಗಾಯತ್ರಿಗೆ ಕೆಲಸನೂ ಇಲ್ಲ, ಆಸ್ತಿನೂ ಇಲ್ಲ ಅಂತ ಗೊತ್ತಾದರೆ ಜೀವನ್ ಏನು ಮಾಡ್ಬೋದು? ಇದನ್ನೆಲ್ಲ ನೋಡಿ ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಸಿರಿಕನ್ನಡದಲ್ಲಿ ಗೊಂಬೆ ಮನೆ.